ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಕೆ ಸಿ ಇ ಟಿ ಕೌನ್ಸಿಲಿಂಗ್ ಪ್ರೊಸೀಜರ್ನಲ್ಲಿ ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಂತರ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಅದರ ಬಗ್ಗೆ ಸಂಪೂರ್ಣವಾದ ವಿಷಯಗಳನ್ನು ಇವಿಡೆ ತಿಳಿದುಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಅಂದರೆ ಏನು? ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಅಂತ ಹೇಳಿದರೆ, ಕಾಲೇಜ್ ಹೆಸರುಗಳನ್ನು ಅದೇ ರೀತಿ ಬ್ರ್ಯಾಂಚ್ಗಳನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವ್ಯಾವ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅದರ ಬಗ್ಗೆ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ನಂತರ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಇರುವಂತಹ ಸೀಕ್ರೆಟ್ ಕೀ, ಅದರ ಯೂಸಸ್ ಏನು, ನಂತರ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಶೆಡ್ಯೂಲ್, ಈ ಎಲ್ಲ ವಿಷಯದ ಬಗ್ಗೆ, ಅದೇ ರೀತಿ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ ಮುಂದೆ, ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ವರೆಗೆ ಯಾವ್ಯಾವ ಪ್ರೊಸೀಜರ್ಗಳು ಇರುತ್ತೋ ಅದೆಲ್ಲವುಗಳ ಬಗ್ಗೆ ಮಾಹಿತಿಯನ್ನು ಇವಿಡೆ ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋ ಸ್ವಲ್ಪ ಲಿಂದಿ ಖಂಡಿತವಾಗಿಯೂ ಆಗುತ್ತೆ, ಯಾಕಂದರೆ ತಿಳಿದುಕೊಳ್ಳುವಂತಹ ವಿಷಯಗಳು ಕೂಡ ಭಾಳಷ್ಟು ಇದ್ದಾವೆ. ಆದರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ಅದೇ ರೀತಿ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಸರಿ ವಿಡಿಯೋವನ್ನು ಪ್ರಾರಂಭಿಸೋಣ. ಈಗ ಮೊದಲೇದಾಗಿ ಒಂದು ನೋಟ್ ಅಂತ ನೀಡಿದ್ದಾರೆ ಅಥವಾ ಸೂಚನೆಯನ್ನು ನೀಡಿದ್ದಾರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು. ಏನು ಅಂತಂದರೆ, ಆಪ್ಷನ್ ಎಂಟ್ರಿಯಲ್ಲಿ ಫೈನಲ್ ಆಪ್ಷನ್ ಎಂಟ್ರಿ ಏನು ಆಗುತ್ತೆ, ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಏನು ಆಪ್ಷನ್ಸ್ ಎಂಟ್ರಿಯನ್ನು ವಿದ್ಯಾರ್ಥಿಗಳು ಮಾಡಿರ್ತಾರೆ ಅಥವಾ ಕಾಲೇಜ್ ಹೆಸರು ಮತ್ತು ಬ್ರ್ಯಾಂಚಸ್ ಹೆಸರನ್ನು ತಮ್ಮ ಪ್ರಯಾರಿಟಿ ಪ್ರಕಾರ ಎಂಟ್ರ್ ಮಾಡಿರ್ತಾರೆ, ಅದು ಫೈನಲ್ ಆಗಿರುತ್ತೆ. ಫೈನಲ್ ಆಪ್ಷನ್ ಎಂಟ್ರಿಯ ನಂತರ ಯಾವುದೇ ಒಂದು ಬೇರೆ ಕಾಲೇಜಿನ ಹೆಸರನ್ನು ಆ್ಯಡ್ ಮಾಡ್ತೇನೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ ಅಂತ ಈ ಒಂದು ನೋಟಲ್ಲಿ ಅಥವಾ ನೋಟಿಸಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಈಗ ಮುಂದಿನ ವಿಷಯ ಏನು ಅಂತಂದರೆ, ಈ ಒಂದು ಆಪ್ಷನ್ ಎಂಟ್ರಿ ಶೆಡ್ಯೂಲನ್ನು ನೀಡ್ತಾರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು. ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅಂದರೆ ಏನು ಅಂತಂದರೆ, ಈಗಾಗಲೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲನ್ನು ನೀಡಿದರು ಅಂತ ಹೇಳಿದ್ರೆ, ಇಂತಹ ದಿನಾಂಕದಿಂದ ಇಂತಹ ದಿನಾಂಕದವರೆಗೆ ಒಂದನೇ ರ್ಯಾಂಕಿಂಗ್ನಿಂದ ಇಂತಿಷ್ಟು ರ್ಯಾಂಕ್ನ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಬೇಕು ಅಂತ ಶೆಡ್ಯೂಲನ್ನು ನೀಡಿದರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಅದೇ ರೀತಿ ಆಪ್ಷನ್ ಎಂಟ್ರಿಯಲ್ಲೂ ಕೂಡ ಇಂತಹ ರ್ಯಾಂಕಿಂಗ್ನಿಂದ ಇಂತಹ ರ್ಯಾಂಕ್ನವರೆಗಿನ ವಿದ್ಯಾರ್ಥಿಗಳು ಇಂತಹ ದಿನಾಂಕದಿಂದ ಇಂತಹ ದಿನಾಂಕದವರೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು ಅಂತ ತಿಳಿಸಿರ್ತಾರೆ. ಆ ಒಂದು ಡೇಟ್ಸನ್ನು ನೀಡಿರ್ತಾರೆ, ಅದರ ಒಳಗೆ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಜನರಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದರೆ 1 to 75,000 ವರೆಗಿನ ರ್ಯಾಂಕ್ನ ವಿದ್ಯಾರ್ಥಿಗಳು ಇಂತಹ ದಿನಾಂಕದಂದು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ತಿಳಿಸಿದರೆ, ಅಥವಾ ಇಂತಹ ಡೇಟ್ಗಳ ನಡುವೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ ತಿಳಿಸಿದರೆ, ಆ ಒಂದು ಡೇಟ್ ಏನಿರುತ್ತೆ ಅದರ ಒಳಗಡೆ ಆಪ್ಷನ್ ಎಂಟ್ರಿಯನ್ನು ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಇದುವರೆಗೆ ಈ ಒಂದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ನೀಡಿಲ್ಲ ಅಂತ ಹೇಳಿದರೆ, ಈಗೇನು ಹೇಳಿದೆ, ಇಂತಹ ದಿನಾಂಕದಿಂದ ಇಂತಹ ದಿನಾಂಕದವರೆಗೆ ಈ ಒಂದು ವಿದ್ಯಾರ್ಥಿಗಳು ಅಥವಾ ಈ ಒಂದು ರ್ಯಾಂಕ್ನ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂತ, ಅದು ಇದುವರೆಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನೀಡಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಶೆಡ್ಯೂಲನ್ನು ಕೂಡ ತಿಳಿಸ್ತಾರೆ. ಅದರ ಬಗ್ಗೆ ಕೂಡ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಈಗ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್, ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ, ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಕೆ ಸಿ ಇ ಟಿ ಪ್ರೊಸೀಜರ್ ಏನಿರುತ್ತೆ, ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಮಾಕ್ ಅಲಾಟ್ಮೆಂಟ್ ಆಗಿರ್ಬೋದು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಕರೀತಾರೆ, ಅದನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಫಿಷಿಯಲಿ. ಸೊ ಈ ಎಲ್ಲ ಮಾಹಿತಿಗಳನ್ನು ಕೂಡ ನೀವು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸರಿ, ಈಗ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಈಗಾಗಲೇ ಹೇಳಿರೋ ರೀತಿ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಶೆಡ್ಯೂಲನ್ನು ನೀಡ್ತಾರೆ. ಶೆಡ್ಯೂಲ್ ನೀಡಿದ ನಂತರ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿಗೆ ಒಂದು ಲಿಂಕನ್ನು ನೀಡ್ತಾರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಅಫಿಷಿಯಲ್ ವೆಬ್ಸೈಟ್ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, www.kea.kar.nic.in ಆ ಒಂದು ವೆಬ್ಸೈಟ್ನಲ್ಲಿ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕನ್ನು ನೀಡ್ತಾರೆ. ಈ ಒಂದು ಶೆಡ್ಯೂಲನ್ನು ನೀಡಿದ ನಂತರ ಲಿಂಕನ್ನು ನೀಡ್ತಾರೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ತಮ್ಮ ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಈಗ ಕೆ ಸಿ ಇ ಟಿ ಶೆಡ್ಯೂಲನ್ನು ನೀಡಿ ನಂತರ ಲಿಂಕನ್ನು ನೀಡುವ ಮೊದಲು, ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿಗೆ ಲಿಂಕನ್ನು ನೀಡುವ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಕೆ ಸಿ ಇ ಟಿ ಸೀಕ್ರೆಟ್ ಕೀ ಇರುತ್ತೆ. ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಬೇಕಾದ್ರೆ ಕೆ ಸಿ ಇ ಟಿಗೆ ಅಪ್ಲಿಕೇಶನನ್ನು ಹಾಕಿದ ವಿದ್ಯಾರ್ಥಿಗಳು ತಮ್ಮ ಐ ಡಿ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ಎಂಟ್ರ್ ಮಾಡ್ತೀರಾ. ಆದರೆ ಈಗಾಗಲೇ ಏನು ಪಾಸ್ವರ್ಡನ್ನು ಯೂಸ್ ಮಾಡ್ತಾಯಿದ್ರಿ, ಆ ಒಂದು ಪಾಸ್ವರ್ಡ್ ಬದಲಿಗೆ ಆ ಒಂದು ಸೀಕ್ರೆಟ್ ಕೀಯನ್ನು ಯೂಸ್ ಮಾಡ್ತೀರಾ. ಸೀಕ್ರೆಟ್ ಕೀ ಅಂದರೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅದರೊಳಗೆ 8 ಲೆಟರ್ಸ್ನ ಕಾಂಬಿನೇಷನ್ ಇರುತ್ತೆ ಅಥವಾ 8 ಡಿಜಿಟ್ಸ್ನ ಕಾಂಬಿನೇಷನ್ ಇರುತ್ತೆ. ಕಾಂಬಿನೇಷನ್ ಅಂತ ಹೇಳಿದ್ರೆ
ನ್ಯೂಮೆರಿಕಲ್ ವ್ಯಾಲ್ಯೂಸ್, ಅದೇ ರೀತಿ ಅಲ್ಫಾಬೆಟಿಕಲ್ ಲೆಟರ್ಸ್, ಇವುಗಳ ಒಂದು ಕಾಂಬಿನೇಷನ್ ಇರುತ್ತೆ, 8 digits ಇರುವಂಥದ್ದು. ಅದು ಪಾಸ್ವರ್ಡ್ ಇದ್ರ ರೀತಿ ವರ್ಕ್ ಆಗುತ್ತೆ. ಆಪ್ಷನ್ ಎಂಟ್ರಿ ಆಗಿರ್ಬೋದು ಅಥವಾ ಮುಂದಿನ ಪ್ರೊಸೀಜರ್ಗೆ ನೀವು ಲಾಗಿನ್ ಆಗಬೇಕಾದ್ರೆ. ನಂತರ ಈಗ ಮುಂದಿನ ವಿಷಯನ ತಿಳಿದುಕೊಳ್ಳೋದಾದರೆ, ಈ ಒಂದು ಆಪ್ಷನ್ ಎಂಟ್ರಿ ಏನಿರುತ್ತೆ, ಈಗಾಗಲೇ ಹೇಳಿರೋ ರೀತಿ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಈ ಒಂದು ಆಪ್ಷನ್ ಎಂಟ್ರಿಗೆ ಒಂದು ಲಿಮಿಟ್ ಇರಲ್ಲ, ಅಂದರೆ ಇಂತಿಷ್ಟು ಕಾಲೇಜ್ಗಳ ಹೆಸರನ್ನು ಅಥವಾ ಇಂತಿಷ್ಟು ಬ್ರ್ಯಾಂಚ್ಗಳ ಹೆಸರನ್ನು ಅಷ್ಟೇ ಸೆಲೆಕ್ಟ್ ಮಾಡಬಹುದು ಅಂತ ಲಿಮಿಟ್ಸ್ ಇರಲ್ಲ. ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ, ಅದರೊಳಗೆ ಎಷ್ಟು ಕಾಲೇಜ್ಗಳ ಹೆಸರು ಇವೆಯೋ ಆ ಎಲ್ಲ ಕಾಲೇಜ್ಗಳ ಹೆಸರನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ನಂತರ ಆ ಎಲ್ಲ ಬ್ರ್ಯಾಂಚ್ಗಳ ಹೆಸರನ್ನು ಕೂಡ ನೀವು ಸೆಲೆಕ್ಟ್ ಮಾಡಬಹುದು, ಯಾವುದೇ ಒಂದು ಲಿಮಿಟ್ ಇರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ, ಆದಷ್ಟು ಹೆಚ್ಚು ಕಾಲೇಜ್ಗಳ ಹೆಸರನ್ನು ಸೆಲೆಕ್ಟ್ ಮಾಡಿ, ಅದೇ ರೀತಿ ಬ್ರ್ಯಾಂಚಸ್ಗಳನ್ನು ಕೂಡ ನಿಮಗೆ ಬೇಕಾಗಿದ್ದು ಸೆಲೆಕ್ಟ್ ಮಾಡಬಹುದು. ನಂತರ ಈ ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕಾದ್ರೆ ತಮ್ಮ ಆಪ್ಷನ್ಸ್ ಏನಿರುತ್ತೆ ಅದನ್ನು ಪ್ರಯಾರಿಟೈಸ್ ಮಾಡೋದನ್ನು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಯಾವುದೊಂದು ಪರ್ಟಿಕ್ಯುಲರ್ ಕಾಲೇಜ್ ಇರುತ್ತೆ, ಎಕ್ಸಾಂಪಲ್ ನಿಮಗೆ ಇಂತಹ ಕಾಲೇಜ್ನಲ್ಲಿ ಇಂತಹ ಬ್ರ್ಯಾಂಚ್ಗೆ ಅಡ್ಮಿಷನ್ ಸಿಕ್ಕರೆ ಭಾಳಷ್ಟು ಒಳ್ಳೆಯದು ಅಂತ ಇರುತ್ತೆ. ಸೊ ನಿಮ್ಮ ಫಸ್ಟ್ ಪ್ರಯಾರಿಟಿ ಏನಿರುತ್ತೆ ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಅಥವಾ ಫಸ್ಟ್ ಆಪ್ಷನಾಗಿ ಸೆಲೆಕ್ಟ್ ಮಾಡ್ತೀರಾ. ಅದರ ನಂತರ ಬೇರೆ ಕಾಲೇಜ್ ಅಥವಾ ಅದೇ ಕಾಲೇಜಲ್ಲಿ ಬೇರೆ ಬ್ರ್ಯಾಂಚ್ ಸಿಕ್ಕರೆ ಅಲ್ಲಿ ಅಡ್ಮಿಷನ್ ಮಾಡ್ತೀರ ಅಂದರೆ ಅದನ್ನು, ನಂತರ ಅದರ ನೆಕ್ಸ್ಟ್ ಅದು ಸಿಗಲಿಲ್ಲ ಅಂದರೆ ಮತ್ತೊಂದು ಕಾಲೇಜ್, ಅದು ಸಿಗದೇ ಇದ್ದರೆ ಮತ್ತೊಂದು ಕಾಲೇಜ್, ಈ ರೀತಿ ಎಂಟ್ರ್ ಮಾಡ್ತಾ ಹೋಗ್ತೀರಾ ನಿಮ್ಮ ಪ್ರಯಾರಿಟಿ ಪ್ರಕಾರ. ಫಸ್ಟ್ ಇದು, ಅದು ಸಿಗದೇ ಇದ್ದರೆ ಮತ್ತೊಂದು, ಅದು ಸಿಗದೇ ಇದ್ದರೆ ಮತ್ತೊಂದು, ಈ ರೀತಿ ಎಂಟ್ರ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ನನಗೆ ಮೆಡಿಕಲ್ ಸೀಟ್ ಬೇಕು, ಮೆಡಿಕಲ್ ಇಂತಹ ಕಾಲೇಜಿನ ಸೀಟ್ ಬೇಕು, ಆ ಕಾಲೇಜಿನ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡ್ತಾನೆ, ಇಂಜಿನಿಯರಿಂಗಲ್ಲೂ ಕೂಡ ಅದರ ನೆಕ್ಸ್ಟ್ ಆಪ್ಷನ್ ಬೇರೆ ಮೆಡಿಕಲ್ ಕೊಡ್ತೀರಾ ಅಂತಿದ್ರೆ ಅದನ್ನು ಕೊಡ್ಬೋದು, ಅದರ ನಂತರ ಇಂಜಿನಿಯರಿಂಗ್ನ ಬೇರೆ ಬ್ರ್ಯಾಂಚನ್ನು ಕೊಡಬೇಕಂತಿದ್ರೆ ಅದನ್ನು ಕೊಡ್ಬೋದು. ಆದರೆ ನಿಮ್ಮ ಪ್ರಯಾರಿಟೈಸೇಷನ್ ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಇದು, ಅದರ ನಂತರ ಸೆಕೆಂಡ್ ಪ್ರಯಾರಿಟಿ ಇದು, ಥರ್ಡ್ ಪ್ರಯಾರಿಟಿ ಇದು, ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಯಾಕೆ ಅಂತಂದರೆ ಈಗಾಗಲೇ ಹೇಳಿದೆ ಫೈನಲ್ ಆಪ್ಷನ್ ಎಂಟ್ರಿ ಏನು ಆಗುತ್ತೆ, ಅದರ ನಂತರ ಮತ್ತೊಮ್ಮೆ ಕಾಲೇಜ್ ಹೆಸರನ್ನು ಎಡಿಟ್ ಮಾಡಿ ಹೊಸ ಕಾಲೇಜಿನ ಹೆಸರನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರೋಲ್ಲ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿನೂ ಕೂಡ ಪರ್ಫೆಕ್ಟಾಗಿ ಮಾಡಿ, ಪ್ರಯಾರಿಟೈಸೇಷನ್ ಕೂಡ ಭಾಳಷ್ಟು ಪರ್ಫೆಕ್ಟಾಗಿ ವಿದ್ಯಾರ್ಥಿಗಳು ಮಾಡಿ. ಇದನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಳಿ, ಆಪ್ಷನ್ ಎಂಟ್ರಿಯನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಹೆಚ್ಚಿನದಾಗಿ ಅಂತ ಹೇಳಿದ್ರೆ ಸಮಾಧಾನದಲ್ಲಿ ಕೆಲಸ ಮಾಡಿರ್ತೇವೆ, ಅದು ಪರ್ಫೆಕ್ಟಾಗಿ ಆಗಿರುತ್ತೆ. ಸೊ ಈ ಒಂದು ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿಕೊಂಡು ಆಪ್ಷನ್ ಎಂಟ್ರಿಗೋಸ್ಕರ ಸರಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ಈಗ ಪ್ರಯಾರಿಟೈಸೇಷನ್ ಆಯಿತು, ನಂತರ ಆಪ್ಷನ್ ಎಂಟ್ರಿಗೆ ಯಾವುದೇ ರೀತಿ ಲಿಮಿಟ್ಸ್ ಇರೋದಿಲ್ಲ. ನಿಮಗೆ ಎಷ್ಟು ಕಾಲೇಜ್ಗಳ ಹೆಸರು ಬೇಕೋ ಅಷ್ಟು ಕಾಲೇಜ್ಗಳ ಹೆಸರನ್ನು, ಅಷ್ಟು ಬ್ರ್ಯಾಂಚ್ಗಳ ಹೆಸರನ್ನು ಎಂಟ್ರ್ ಮಾಡಬಹುದು. ಆದರೆ ಸರಿಯಾದ ಪ್ರಯಾರಿಟೈಸೇಷನಲ್ಲಿ ಅಥವಾ ನಿಮ್ಮ ಪ್ರಯಾರಿಟಿ ಪ್ರಕಾರ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಈ ರೀತಿ ಆ್ಯಡ್ ಮಾಡ್ತಾ ಹೋಗಿ. ನಂತರ ಈಗ ಪ್ರಯಾರಿಟಿಯನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ಅಥವಾ ವಿದ್ಯಾರ್ಥಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಲೇಜ್ ಹೇಗಿದೆ, ಕಾಲೇಜಲ್ಲಿ ಫೆಸಿಲಿಟೀಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಲ್ಯಾಬ್ ಆಗಿರಬಹುದು, ಅದೇ ರೀತಿ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಅದೇ ರೀತಿ ನಿಮ್ಮ ಮನೆಯಿಂದ ಆ ಒಂದು ಕಾಲೇಜ್ ಎಷ್ಟು ದೂರದಲ್ಲಿದೆ, ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಪ್ರಯಾರಿಟೈಸೇಷನನ್ನು ಅಥವಾ ಪ್ರಯಾರಿಟೀಸನ್ನು ಸೆಲೆಕ್ಟ್ ಮಾಡಿ. ನಂತರ ಆಪ್ಷನ್ ಎಂಟ್ರಿಗೆ ಲಿಂಕ್ ಕೊಟ್ಟಿರ್ತಾರೆ, ಅದನ್ನು ಲಾಗಿನ್ ಆಗಬೇಕು ಅಂತ ಹೇಳಿದ್ದೆ. ಲಾಗಿನ್ ಆಗಬೇಕಾದರೂ ಕೂಡ ನೀವೇ ಸ್ವತಃ ಆ ಒಂದು ಕಂಪ್ಯೂಟರ್ ಏನಿರುತ್ತೆ ಅದರೊಳಗೆ ನಿಮ್ಮ ID ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಬೇಕಿದ್ರೆ ಆ ಒಂದು ಸೈಬರ್ ಆಗಿರಬಹುದು ಅಥವಾ ಆ ಒಂದು ಕಂಪ್ಯೂಟರ್ ಸೆಂಟರ್ನವರ ಸಹಾಯವನ್ನು ಪಡೆದುಕೊಳ್ಳಿ. ಆದರೆ ಲಾಗಿನ್ ಆಗಬೇಕಾದ್ರೆ ನೀವೇ ಸ್ವತಃ ID ನಂತರ ನಿಮ್ಮ ಪಾಸ್ವರ್ಡ್ ನಂತರ ಸೀಕ್ರೆಟ್ ಕೀ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಆಪ್ಷನ್ ಎಂಟ್ರಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಕ್ನಾಲೆಜ್ಮೆಂಟ್ ಅದನ್ನು ನೀಡ್ತಾರೆ ಅಂತ ಹೇಳಿದ್ರೆ ಡಿಕ್ಲರೇಷನ್ ಕೊಡೋದಿರುತ್ತೆ. ಆಪ್ಷನ್ ಎಂಟ್ರಿ ಆದ ನಂತರ ಡಿಕ್ಲರೇಷನ್ ಅಥವಾ ಸಬ್ಮಿಟನ್ನು ಕೊಡೋದಿರುತ್ತೆ, ಅದನ್ನು ಕೊಟ್ಟ ನಂತರ ಅಕ್ನಾಲೆಜ್ಮೆಂಟ್ ಅಂತ ನೀಡ್ತಾರೆ, ಅದನ್ನು ಪ್ರಿಂಟೌಟನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ನೀವು ನಿಮ್ಮ ಪ್ರಯಾರಿಟಿಯನ್ನು ಯಾವ ರೀತಿ ಎಂಟ್ರ್ ಮಾಡಿದ್ದೀರ ಅದನ್ನು ತಿಳಿಸಿರ್ತಾರೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ನಂತರ ಪ್ರಿಂಟೌಟನ್ನು ತೆಗೆದಿಟ್ಕೊಂಡ ನಂತರ ಅಂದರೆ ಆ ಒಂದು ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆದುಕೊಂಡ ನಂತರ ಲಾಗೌಟ್ ಮಾಡೋದನ್ನು ಕೂಡ ಮರಿಬೇಡಿ. ಲಾಗೌಟ್ ಆಗಿ ನಂತರ ಈ ಒಂದು ಪ್ರೊಸೀಜರ್ ಏನು ನಡೀತಾ ಇರುತ್ತೆ ಅದರ ಮಧ್ಯೆ ಎಲ್ಲಾದರೂ ಸೇವ್ ಪಾಸ್ವರ್ಡ್ ಅಂತ ಕೊಟ್ಟರೆ ಸೇವ್ ಕೊಡಬೇಡಿ ಅಂತ ಹೇಳಿದ್ರೆ ಈ ಸೀಕ್ರೆಟ್ ಕೀ ಏನಾಗಿರುತ್ತೆ ಅಥವಾ ನಿಮ್ಮ ID ಪಾಸ್ವರ್ಡ್ ಏನಾಗಿರುತ್ತೆ ಅದನ್ನು ನಿಮ್ಮ ಅಡ್ಮಿಷನ್ ಆಗೋದ್ರ ತನಕ ಸೀಕ್ರೆಟಾಗಿ ಇಟ್ಕೊಳ್ಳಿ. ಸೀಕ್ರೆಟಾಗಿ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ ಅವರಿಗೆ ನೀಡಬಹುದು, ಅಥವಾ ಯಾರಾದರೂ ಗೈಡ್ ಮಾಡ್ತಾಯಿದ್ರೆ ಇದನ್ನು ಈ ರೀತಿ ಮಾಡಿದ ಗೈಡ್ ಮಾಡ್ತಾಯಿದ್ರೆ ಅವರಿಗೆ ನೀಡಬಹುದು. ಆದರೆ ಎಲ್ಲರಿಗೂ ಸಿಗೋ ರೀತಿ ಇಡಬೇಡಿ. ಅದೇ ರೀತಿ ಕಳ್ಕೊಳ್ಳೋದು ಬೇಡ ಅಂತ ಹೇಳಿದ್ರೆ ಸೀಕ್ರೆಟ್ ಕೀ ಏನಿರುತ್ತೆ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿರುತ್ತೆ ಅದನ್ನು ಕೂಡ ಸೇಫ್ ಆಗಿ ಇಟ್ಕೊಂಡ್ರಿ. ಅಡ್ಮಿಷನ್ ಆಗುವವರೆಗೂ ಕೂಡ ಈ ಎಲ್ಲವೂ ಬೇಕು, ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ. ನಂತರ ಲಾಗೌಟ್ ಆಗ್ತೀರಾ, ನಂತರ ಸೇವ್ ಪಾಸ್ವರ್ಡನ್ನು ಕೊಟ್ಟರೆ ಸೇವ್ ಕೊಡಬೇಡಿ. ನಂತರ ಅದರ ನೆಕ್ಸ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ
ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಕ್ ಅಲಾಟ್ಮೆಂಟ್ ಅಂತ ರಿಲೀಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತಂದರೆ, ನೀವು ಈಗಾಗಲೇ ಎಂಟ್ರಿ ಮಾಡಿರುವ ಆಪ್ಷನ್ಸ್ ಮತ್ತು ನಿಮ್ಮ ಪ್ರಯಾರಿಟಿ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗಬಹುದು, ಯಾವ ಬ್ರ್ಯಾಂಚ್ಗೆ ಅಂತ ನಿಮಗೆ ತಿಳಿಸ್ತಾರೆ. ಅದನ್ನು ಮಾಕ್ ಅಲಾಟ್ಮೆಂಟ್ ಅಂತ ಕರೀತಾರೆ, ಕನ್ನಡದಲ್ಲಿ ಅಣುಕ ಹಂಚಿಕೆ ಅಂತ ಕರೀತಾರೆ. ಈ ಒಂದು ಮಾಕ್ ಅಲಾಟ್ಮೆಂಟ್ ಅಂದರೆ ಏನು ಅಂತ ಹೇಳಿದ್ರೆ ಒಂದು ರೀತಿ ಡೆಮೋ ಟೈಪ್. ಜನರಲ್ ಆಗಿ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಈಗ ಎಲ್ಲರೂ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೆದಿರ್ತೀರ, ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ತೆಗೆದುಕೊಳ್ಳೋದಾದರೆ, ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗತ್ತೆ ಅದಕ್ಕಿಂತ ಮೊದಲು ನಿಮ್ಮ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಂತ ಹೇಳಿ ನಿಮ್ಮ ಕಾಲೇಜಲ್ಲಿ ಒಂದು ಎಕ್ಸಾಮನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಎಕ್ಸಾಮ್ನಲ್ಲಿ ಏನೇನು ಬರೀಬೇಕು, ಯಾವ ರೀತಿಯಲ್ಲಿ ಬರೀಬೇಕು, ಅದನ್ನೆಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ಅಂತ. ಅಥವಾ ಈ ಒಂದು ಎಕ್ಸಾಮ್ ಏನಿದೆ, ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾಗುತ್ತೆ, ಅದು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಬರಲಿ ಅಂತ ಕಾಲೇಜಲ್ಲಿ ಒಂದು ಸಲ ಪ್ರಾಕ್ಟಿಕಲ್ ಎಕ್ಸಾಮನ್ನು ಮಾಡ್ತಾರೆ. ಸೊ ಅದೇ ರೀತಿ ಅಂತೇಳಿ ಡೆಮೋ ಟೈಪ್ ಅಂದರೆ ಫೈನಲ್ ಎಕ್ಸಾಮ್ ಇದೇ ರೀತಿ ಆಗುತ್ತೆ, ಈ ರೀತಿ ಇರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ ಮಾಡ್ತಾರೆ. ಈಗ ಈ ಒಂದು ಮಾಕ್ ಅಲಾಟ್ಮೆಂಟ್ ಏನಿರುತ್ತೆ, ಅದರೊಳಗೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂತಹ ಸೀಟ್ ಏನಿರುತ್ತೆ ಅದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಅವರಿಗೆ ಸಿಗಲೂಬಹುದು, ಸಿಗದೇನೂ ಇರಬಹುದು, ಸಿಕ್ಕೇ ಸಿಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾವ ರೀತಿ ಅಂತಂದರೆ, ಈಗಾಗಲೇ ಎಕ್ಸಾಂಪಲ್ ಕೊಟ್ಟಿದ್ದಲ್ಲ ಅದೇ ರೀತಿ, ಕಾಲೇಜಿನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಮಾಡಿರ್ತಾರೆ, ಅಲ್ಲಿ ನಿಮಗೆ ಬಂದಿರೋ ಎಕ್ಸ್ಪೆರಿಮೆಂಟ್ ಫೈನಲ್ ಎಕ್ಸಾಮ್ ಅಥವಾ ಬೋರ್ಡ್ ಎಕ್ಸಾಮಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾಗುತ್ತೆ ಅದರೊಳಗೆ ನಿಮಗೆ ಸಿಗಲೂಬಹುದು, ಸಿಗದೇನೂ ಇರಬಹುದು. ಅದೇ ರೀತಿ ಮಾಕ್ ಅಲಾಟ್ಮೆಂಟಲ್ಲಿ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಸಿಕ್ಕಿರುವಂಥ ಸೀಟ್ ಏನಿರುತ್ತೆ ಅದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸಿಗಬಹುದು, ಸಿಗದೇನೂ ಇರಬಹುದು, ಹೇಳೋದಕ್ಕಾಗಲ್ಲ. ಜಸ್ಟ್ ಡೆಮೋ ಟೈಪ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಒಂದು ಪ್ರೊಸೀಜರ್ ಅಂತ ತಿಳಿಸೋದಕ್ಕೋಸ್ಕರ ಒಂದು ಮಾಕ್ ಅಲಾಟ್ಮೆಂಟ್ ಮಾಡಿರ್ತಾರೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಏನು ಮಾಡಿರ್ತೀರಾ ಅದನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಎಡಿಟ್ ಮಾಡೋದಕ್ಕೆ ಅವಕಾಶ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಎಂಟ್ರಿ ಮಾಡಿರುವಂತಹ ಆಪ್ಷನ್ಸ್ಗೆ ಹೊಸ ಕಾಲೇಜ್ ಅಂತ ಹೇಳಿದರೆ ಬೇರೆ ಯಾವುದಾದ್ರು ಕಾಲೇಜಿನ ಹೆಸರನ್ನು ಆ್ಯಡ್ ಮಾಡೋದಕ್ಕೆ ಅಥವಾ ಬೇರೆ ಯಾವುದಾದ್ರು ಕೋರ್ಸನ್ನು ಹೆಸರನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಂಟ್ರಿ ಮಾಡಿರುವ ಕಾಲೇಜ್ ಹೆಸರನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಡಿಲೀಟ್ ಮಾಡಬೇಡಿ, ಆದಷ್ಟು ಹೆಚ್ಚು ಆಪ್ಷನ್ ಎಂಟ್ರಿಯನ್ನು ಮಾಡಿ. ನಂತರ ಆಪ್ಷನ್ ಎಂಟ್ರಿಯಲ್ಲಿ ಏನು ಕಾಲೇಜ್ ಹೆಸರನ್ನು ಎಂಟ್ರಿ ಮಾಡಿರ್ತಾರೆ ಅದರ ಆರ್ಡರ್ನ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಮಾಕ್ ಅಲಾಟ್ಮೆಂಟ್ ನಂತರ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಏನು ಎಡಿಟ್ ಮಾಡ್ತೀರಾ ಅದರ ನಂತರ ಏನು ಸಬ್ಮಿಟ್ ಅಥವಾ ಡಿಕ್ಲರೇಷನ್ ಏನು ಮಾಡ್ತೀರಾ ಇದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಮತ್ತೊಮ್ಮೆ ಕಾಲೇಜ್ಗಳ ಹೆಸರನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಥ್ರೂ ಔಟ್ ದಿಸ್ ಕೌನ್ಸಿಲಿಂಗ್ ಪ್ರೊಸೀಜರ್ ಅಂತ ಹೇಳಿದ್ರೆ. ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ನಾವೀಗ ಜನರಲ್ ಆಗಿ ಹೇಳೋದಾದರೆ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕರಿತೇವೆ. ಥ್ರೂ ಔಟ್ ದಿಸ್ ಕೌನ್ಸಿಲಿಂಗ್ ಪ್ರೊಸೀಜರ್ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲೇನು ಎಡಿಟ್ ಮಾಡ್ತಿರೋ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಫೈನಲ್ ಆಪ್ಷನ್ ಎಂಟ್ರಿ, ಅಲ್ಲಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು, ಇದಕ್ಕೆ ಸರಿಯಾಗಿ ಪ್ರಿಪ್ರೇಷನನ್ನು ಮಾಡಬೇಕು. ನಂತರ ನಿಮಗೇನು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ವೀಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಮರೀದೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನಂತರ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ, ಯಾಕೆ ಅಂತಂದರೆ ನಿಮ್ಮ ಕಮೆಂಟ್ಸ್ ಏನಿರುತ್ತೆ ಅದೇ ಈ ವಿಡಿಯೋನ ಮಾಡ್ತಾ ಇರುವಂತಹ ಕ್ರಿಯೇಟರ್ಸ್ಗೆ ಮೋಟಿವೇಶನ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಎಚ್ ಕೆ ಕರ್ನಾಟಕ, ಅದನ್ನು ಕೂಡ ಫಾಲೋ ಮಾಡಿ. ಜೈ ಹಿಂದ್, ವಂದೇ ಮಾತರಂ.